ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ, ಟೈಮ್ 3:43 ಆಗಿದೆ. ಸೊ ಮಲಗಿದ್ದೆ, ಈಗ ಎದ್ದಿದ್ದೀನಿ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಆ್ಯಂಡ್ ಪಾಪು ಕೂಡ ಇನ್ನ ಮಲಗಿದ್ದಾಳೆ, ಊಟ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ಫ್ರೆಂಡ್ಸ್, ಇವತ್ತು ನಾನು ಊಟಕ್ಕೆ ಈ ಅಂಗನವಾಡಿಯಲ್ಲಿ ಕೊಟ್ಟಿರುವಂತಹ ಪುಷ್ಟಿ ಪ್ಯಾಕೆಟಿಂದು ದೋಸೆ ಮಾಡ್ಕೊಂಡು ತಿನ್ನೋಣ ಅನ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಏನು ಅನ್ನೋದ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಫುಲ್ಲು ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತೀನಿ. ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಿಂತ ಫಸ್ಟ್ ನಿಮ್ಮನ್ನು ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು. ಅದೇನಂದರೆ, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಫ್ರೆಂಡ್ಸ್, ಫುಲ್ಲು ಟಯರ್ಡ್ ಆಗಿದ್ದೀನಿ ಅನಿಸ್ತಾ ಇದೆ, ನನ್ನ ಫೇಸ್ ನೋಡಿ. ಆ ಥರ ಏನು ಟಯರ್ಡ್ ಆಗಿಲ್ಲ, ಆದರೆ ನನ್ನ ಫೇಸ್ ವಾಶು ಮತ್ತು ನನ್ನ ಬ್ರಷ್ಷು ನಮ್ಮ ಅಮ್ಮ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ, ಫೇಸ್ ವಾಶ್ ಇಲ್ಲ. ಸೊ ನಾನು ಯೂಸ್ ಮಾಡ್ತಿದ್ದಿದ್ದು ಮಾಮ ಅರ್ತ್ ಫೇಸ್ ವಾಶು. ಈಗ ನಮ್ಮ ಪಾಪುದು ಸೋಪ್ ಆಗಲಿ, ನಮ್ಮ ಮನೇಲಿ ಯೂಸ್ ಮಾಡುವಂಥ ಸೋಪ್ ಆಗಲಿ, ನನ್ನ ಫೇಸ್ಗೆ ಫಸ್ಟ್ ಆಫ್ ಆಲ್ ನನ್ನ ಸೋಪೇ ಹಾಕಲ್ಲ, ಯಾಕೆ ಅಂದರೆ ನಂದು ಫುಲ್ಲು ಡ್ರೈ ಸ್ಕಿನ್, ಇನ್ನೂ ಡ್ರೈ ಆಗಿಬಿಡುತ್ತೆ ಅಂತ. ಸೊ ನಾನು ಅದಕ್ಕೆ ಇವತ್ತು ಕಡಲೆ ಹಸಿಟಲ್ಲಿ ಮುಖ ತೊಳೆದಿದ್ದೀನಿ, ಸ್ವಲ್ಪ ಅದಕ್ಕೆ ಡಲ್ ಅನ್ನಿಸ್ತಾ ಇದೆ, ನೋಡಬೇಕು. ಸ್ವಲ್ಪ ದಿವಸ ಯಾವುದೇ ಥರ ಕೆಮಿಕಲ್ಸ್ ಇರೋವಂಥ ಫೇಸ್ ವಾಶ್ ಎಲ್ಲ ಬಿಟ್ಬಿಟ್ಟು ಕಡಲೆ ಹಸಿಟಲ್ಲೇ ಮುಖ ತೊಳೆಯೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೈಟ್ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಲ್ವಾ. ಓಕೆ ಫ್ರೆಂಡ್ಸ್, ತಡ ಮಾಡೋದು ಬೇಡ, ನನಗೆ ಹೊಟ್ಟೆ ಹಸಿತಾ ಇದೆ. ಬನ್ನಿ, ಇದರಲ್ಲಿ ಹೇಗೆ ನಾನು ದೋಸೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಗಾಯ್ಸ್ ನೋಡಿ, ಫಸ್ಟ್ ಇವಾಗ ನಾನೇನು ಮಾಡ್ತೀನಿ ಅಂದರೆ, ಒಂದು ತಟ್ಟೆ ತೊಗೊತೀನಿ, ಮತ್ತು ಸಾಣಿಸೋದಿರುತ್ತಲ್ಲ ಇಟ್ ಸಾಣಿಸೋದು, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಇದನ್ನು ಕಟ್ ಮಾಡ್ಕೊಂಡು ಫಸ್ಟ್ ಎಲ್ಲ ಸಾಣಿಸ್ಕೊತೀನಿ. ಯಾಕೆ ಅಂದರೆ ಪುಷ್ಟಿ ಪ್ಯಾಕೆಟಲ್ಲಿ ದಪ್ಪ ದಪ್ಪದ್ದು ಇರುತ್ತೆ, ಅದೇನು ಒಗಾಸ್ಬೇಡಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಅದರಲ್ಲಿ ಹೇಗೆ ನಾವು ರೆಸಿಪಿ ಮಾಡೋದು ಅಂತ. ಈಗ ನಾನು ಫುಲ್ಲು ಒಂದ್ರಾಡ್ಕೊತೀನಿ, ಒಂದ್ರ ಅಂದರೆ ಹಿಟ್ಟನ್ನ ನಾನು ಇಲ್ಲಿ ಜಲ್ದಿ ಮಾಡ್ಕೊತೀನಿ. ನೀಟಾಗಿ ಜಲ್ದಿ ಮಾಡ್ಕೊಂಡು ಅದರೊಳಗೆ ನಾನು ಹೇಗೆ ದೋಸೆ ರೊಟ್ಟಿ ಏನಾದರೂ ಅಂದ್ಕೋಬೋದು. ಇವತ್ತು ನಾನು ಮಾಡ್ತಿರೋವಂತಹ ರೆಸಿಪಿ ತುಂಬಾ ಚೆನ್ನಾಗಿರುವಂತಹ ರೆಸಿಪಿ, ಆ್ಯಂಡ್ ಟೇಸ್ಟಾಗಿರೋದು, ಆ್ಯಂಡ್ ಈಸಿ, ಕ್ವಿಕ್, ಬೇಗ ಆಗುತ್ತೆ. ಈ ದಪ್ಪ ದಪ್ಪ ಇರುತ್ತಲ್ಲ ಫ್ರೆಂಡ್ಸ್, ಅದು ಕೂಡ ನೀವು ನೀರಲ್ಲಿ ನೆನೆ ಹಾಕಿ ಒಂದು ಗಂಟೆ ಬಿಟ್ಟು ನೀರು ಹಾಕ್ತಾನೆ ರುಬ್ಬಿ ಅದರಲ್ಲೂ ದೋಸೆ ಬಿಟ್ಟರೆ ಅದು ಕೂಡ ಚೆನ್ನಾಗಿರುತ್ತೆ. ಅದು ಏನು ಎಸಿಯ ಅವಶ್ಯಕತೆ ಇಲ್ಲ, ಆ್ಯಂಡ್ ಉಪ್ಪಿಟ್ಟು ಕೂಡ ಮಾಡ್ಬೋದು ಅದರಲ್ಲಿ. ಫ್ರೆಂಡ್ಸ್, ಆ್ಯಂಡ್ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಕೆಲ್ಸಕ್ಕೆ ಹೋಗಲ್ವಾ ಅಂತ. ಈಗ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ನಾನು ಕೆಲ್ಸಕ್ಕೆ ಹೋಗೋ ಪ್ಲ್ಯಾನಲ್ಲಿ ಕೂಡ ಇಲ್ಲ, ನಾನು ಕೆಲಸಕ್ಕೂ ಹೋಗಲ್ಲ. ಯಾಕೆಂದರೆ ನಂದೊಂದು ಪುಟಾಣಿ ಪಾಪು ಇದೆ, ಪುಟಾಣಿ ಪಾಪನ ನೋಡ್ಕೊಬೇಕು. ನನಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಕೊಟ್ಟು ಅಥವಾ ಬೇರೆಯವ್ರ ಹತ್ರ ಬೆಳ್ಸೋಕ್ಕೆ ಒಂಚೂರು ಇಷ್ಟ ಇಲ್ಲ, ನಾನೇ ಬೆಳೆಸ್ಬೇಕು ಅನ್ನೋದೇ ನನ್ನ ಇಷ್ಟ. ಸೊ ನಾನು ಕೆಲ್ಸಕ್ಕೆ ಹೋಗೋ ಪ್ಲ್ಯಾನ್ಸ್ ಏನೂ ಮಾಡಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ನನಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ನನಗೆ ಕಮೆಂಟ್ ಮಾಡಿದರು ಮಂಡ್ಯದಿಂದ ಅಮ್ಮು ಅನ್ನೋರು, ಮಂಡ್ಯದಿಂದ ಅಮ್ಮು ಅನ್ನೋರು, ನೀವು ಕೆಲ್ಸಕ್ಕೆ ಹೋಗಲ್ವಾ, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ನನಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಸಾರಿ. ಆ್ಯಂಡ್ ನಾನು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋದಾದ್ರೆ, ನಾನು ಕೆಲ್ಸಕ್ಕೆ ಹೋಗಲ್ಲ, ನಾನು ಮನೆಯಲ್ಲೇ ಇರ್ತೀನಿ. ನಾನು ಕೆಲ್ಸಕ್ಕೆ ಹೋಗ್ಬೋದು ಇಲ್ಲೇ ಯಾವುದಾದ್ರೂ ಪ್ರೈವೇಟ್ ಕಂಪ್ನಿಗೋ ಅಥವಾ ಪ್ರೈವೇಟ್ ಕೆಲ್ಸಕ್ಕೆ ಹೋಗ್ಬೋದು, ಆದರೆ ನಮ್ಮದೊಂದು ಪುಟಾಣಿ ಪಾಪು ಇದೆ, ಆ ಪುಟಾಣಿ ಪಾಪುನ ನೋಡ್ಕೊಳ್ಳೋಷ್ಟರಲ್ಲೇ ನನ್ನ ದಿನ ಪೂರ್ತಿ ಕಳೆದೋಗುತ್ತೆ. ಈಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋವಂಥ ಪ್ಲ್ಯಾನ್ಸ್ ಏನಿಲ್ಲ, ಬಟ್ ಮುಂದೆ ಐಡಿಯಾ ಇದೆ, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನೋಡೋಣ. ನನಗೆ ಓನಾಗಿ ನಾನು ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ನಂಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಥಿಂಕ್ ಮಾಡ್ತಾ ಇದ್ದೀನಿ ಯಾವ ಬಿಸ್ನೆಸ್ ಮಾಡೋದು ಏನು ಅಂತ, ನಾನು ದಿನ ಸರ್ಚ್ ಮಾಡ್ತಾನೆ ಇರ್ತೀನಿ. ನನಗೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಾನೇ ಏನಾದರೂ ಓನಾಗಿ ಬಿಸ್ನೆಸ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಮುಂದಿನ ದಿನದಲ್ಲಿ ಆ ಥರ ಅವಕಾಶ ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಆ್ಯಂಡ್ ಈಗ ನಾನು ಇದನ್ನೆಲ್ಲ ಹಿಟ್ಟಲ್ಲಿ ಸೋಸ್ಕೊತಿದ್ದೀನಿ. ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಗೊತ್ತಿದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡೋಣ ನೀವು ಯಾವ ಥರ ಸಜೆಷನ್ ಮಾಡ್ತೀರಾ ಅಂತ. ನನಗಷ್ಟೇ ಅಲ್ಲ, ಬೇರೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅಥವಾ ಅವ್ರು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬಾ ಶೆಕೆ ಆಗ್ತಾ ಇತ್ತು. ಸೊ ಆ ಕಡೆ ಸಾಂಬಾರನ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ.
ಸಾಂಬಾರ್ ಚಿಕನ್ ಚಾಪ್ಸ್ ಮಾಡಿದ್ದೆ. ಸೊ ಚಿಕನ್ ಪೀಸ್ ಎಲ್ಲ ಖಾಲಿಯಾಗಿದೆ, ಬರೀ ಸಾಂಬಾರಿತ್ತು. ಸೊ ಅದನ್ನೇ ನಾನಿಲ್ಲಿ ಕಾಸಕ್ಕಿಟ್ಟಿದ್ದೆ. ಪಾಪು ಮಲಗಿದಳಲ್ವಾ, ಅವಳು ಎದ್ದಳಷ್ಟೊತ್ತಿಗೆ ಮಾಡೋಣ ಅಂತ ಮಾಡ್ತಾ ಇದೆ ಸ್ವಲ್ಪ ಫಾಸ್ಟಾಗಿ. ಸೊ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೂ ಕೂಡ ಇಷ್ಟನೇ, ಆದರೆ ನನ್ನ ಹಸ್ಬೆಂಡ್ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡಬೇಡ ಅಂತ ಬೈತಾರೆ. ಸೊ ನಾನು ತುಂಬ ದಿವಸ ಹಿಂದೇ ಅವ್ರಿಗೆ ಹೇಳಿದ್ದೆ, ಅಂದರೆ ಕಾಲೇಜ್ ಮುಗಿದ ಕ್ಷಣ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ. ನಮ್ಮ ಪಕ್ಕದ ಮನೆ ತುಮಕೂರಲ್ಲಿ ಇದ್ದಾಗ ಪಕ್ಕದ ಮನೆ ಅಕ್ಕ ಒಬ್ಬರು ಹೇಳಿದರು ಕೆಲಸ. ಸೊ ನಾನು ಅಲ್ಲಿಗೆ ಹೋಗ್ತೀನಿ ಅಂದರೆ ಅವ್ರು ಬೇಡ ಬೇಡ ಅಂತಿದ್ರು. ಸರಿ, ಈಗ ನಮ್ಮ ಅಮ್ಮಗೂ ದೊಡ್ಡದಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಟು ಹೋಗ್ತೀನಿ ಅಂತ ಅಂದರು ಕೂಡ ಅವ್ರು ಬೇಡ ಅಂತಲೇ ಅಂತಾರೆ. ಏಕೆಂದರೆ ಅವರಿಗೆ ಹೊರಗಡೆ ಹೋಗಿ ಕೆಲಸಕ್ಕೆ ಕಳ್ಸೋದು ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ಕಳಿಸಿರ್ತಾರೋ ಇಲ್ಲೋ, ಅವರಷ್ಟೇ ನಾವು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಅವರ ಒಂದು ಒಪೀನಿಯನ್ನು, ಅದೇ ಹೇಳ್ತಿರ್ತಾರೆ. ಹಂಗಂತ ಅಂದ್ಕೊಂಡು ಹೋದರೆ ನಾವು ಹೇಗೆ ಇರೋದು, ಎಲ್ಲರಂತೆ ಸಮಾನವಾಗಿ ನಾವು ಇರಬೇಕಲ್ವ ಅಂತ ನಾನು ಹೇಳ್ತಿರ್ತೀನಿ. ಬಟ್ ಆದರೂ ಅವರು ಬೇಡ ನಿನ್ನ ಕೆಲಸಕ್ಕೆ ಹೋಗೋದು ಅಂತಲೇ ಹೇಳ್ತಾ ಇರ್ತಾರೆ. ಸೊ ಅವರ ಒಪಿನಿಯನ್ ಇದು. ಗಂಡಂಗೆ ಇಷ್ಟ ಇಲ್ಲದೆ ನಾನು ಕೆಲಸಕ್ಕೆ ಹೋಗೋದು ಬೇಡ ಅಂತ ನಮ್ಮ ಅಮ್ಮ ಅಂತಾರೆ. ಏಕೆಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಫುಲ್ ಸಪೋರ್ಟಿಂಗ್ ಆಗಿ ಅವರೇ ಇರಬೇಕು, ನೀನು ಅವನನ್ನ ವಿರೋಧ ಮಾಡ್ಕೊಂಡು ಹೋಗೋದು ತಪ್ಪು, ಅವ್ರು ಹೇಗೆ ಹೇಳ್ತಾರೆ ಕೇಳು ಆ ಥರ ಅಂತಲೇ ಅಂತಾರೆ ನಮ್ಮಮ್ಮ. ಆ್ಯಂಡ್ ಇವಾಗಂತೂ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ನಮ್ಮಮ್ಮ ದಿಲ್ಕೊಳ್ ಬೇಡಕ್ಕೆ ಬೇಡ ಕೆಲ್ಸಕ್ಕೆ ಹೋಗೋದು ಅಂತಾರೆ. ಏಕೆಂದರೆ ತುಂಬಾ ಸ್ಟ್ರೆಸ್ ಇರುತ್ತೆ ಹೋಗೋಕ್ಕೆ ಬರೋಕ್ಕೆ, ಅಲ್ಲಿ ಕೆಲಸ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ತುಂಬಾ ಸ್ಟ್ರೆಸ್ ಇರುತ್ತೆ, ಬೇಡ ಬೇಡ ಅಂತಲೇ ಹೇಳ್ತಿರ್ತಾರೆ. ಸೊ ಅದು ಆ ಒಂದು ಕಾರಣಕ್ಕೆ ನಾನು ಹೊರಗಡೆ ಕೆಲಸಕ್ಕೆ ಹೋಗಲ್ಲ ಅಷ್ಟೇ. ನೋಡೋಣ ಮುಂದಿನ ದಿನದಲ್ಲಿ ಆ ಥರ ಒಂದು ಹೋದರೆ ಹೋಗಬೇಕಾಗೋ ಪರಿಸ್ಥಿತಿ ಬರುತ್ತೆ. ಬಿಕಾಸ್ ಪರಿಸ್ಥಿತಿ ಒಂದೇ ಥರ ಇರಲ್ಲ, ಒಂದ್ಸಲ ಒಂದು ಥರ ಇದ್ದರೆ ಇನ್ನೊಂದ್ಸಲ ಇನ್ನೊಂದು ಥರ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಫ್ರೆಂಡ್ಸ್ ಈಗ ಏನು ಮಾಡ್ತೀನಿ ಅಂದರೆ ನಾನು ಫುಲ್ಲು ಸಾಣಿಸ್ಕೊಂಡಿದ್ದೀನಿ. ಸಾಣಿಸ್ಕೊಂಡಿರೋದನ್ನೆಲ್ಲ ಒಂದು ಪಾತ್ರೆಗೆ ಅಥವಾ ಒಂದರಲ್ಲಿ ತೆಗೆದಿಟ್ಕೊತೀನಿ. ಪುಷ್ಟಿ ಪ್ಯಾಕೆಟಲ್ಲಿ ತುಂಬಾ ವೆರೈಟಿ ವೆರೈಟಿ ಆದಂತಹ ರುಚಿಕರವಾದಂಥದ್ದನ್ನೆಲ್ಲ ಮಾಡ್ಬೋದು. ನೋಡೋಣ ಮುಂದಿನ ದಿನದಲ್ಲಿ ಯಾವುದಾದ್ರೂ ಆ ಥರ ಮಾಡಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮಾಡ್ತೀನಿ. ಒಂದು ಲೋಟಕ್ಕೆ ನಾನು ತೋರಿಸ್ದಂಗೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡು ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ತೀನಿ. ನಿಮಗೆ ಗೊತ್ತಿರಬೇಕು ಗಟ್ಟಿ ಇಷ್ಟನೋ ತಳ್ಳುಗಿರೋದು ಇಷ್ಟನೋ ಅಂತ. ನನಗೆ ಸ್ವಲ್ಪ ತಳ್ಳುಗಿರೋದೇ ಇಷ್ಟ. ಸೊ ಅದಕ್ಕೆ ನಾನು ಲೋಟ ಫುಲ್ಲು ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಅದನ್ನು ಹಂಚಿನ ಮೇಲೆ ಬಿಡೋದಷ್ಟೇ ಫ್ರೆಂಡ್ಸ್. ಇದು ದೋಸೆನಾದರೂ ಅಂದ್ಕೊಳ್ಳಿ, ರೊಟ್ಟಿನಾದರೂ ಅಂದ್ಕೊಳ್ಳಿ, ಎಣ್ಣೆ ಹಾಕಿದ್ರು ಬರುತ್ತೆ. ಬಟ್ ನಾನು ವಿತೌಟ್ ಆಯಿಲ್ ಮಾಡ್ತಾ ಇರೋದು. ಗೈಸ್, ನಾವು ಸಾಣಿಸ್ಕೊಂಡಿದ್ದು ಬರುತ್ತಲ್ಲ ಅದು ಕೂಡ ನಾವು ನೀರಲ್ಲಿ ನೆನೆ ಹಾಕಿ ನೀರು ಹಾಕ್ತೆ ಮಿಕ್ಸಿಯಲ್ಲಿ ರುಬ್ಬಿ ದೋಸೆ ಥರ ಬಿಟ್ಕೊಂಡ್ರು ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ವೀಟ್ಸ್ ರೆಸಿಪಿ ಎಲ್ಲ ಮಾಡ್ಬೋದು. ಬಟ್ ಇದು ಸ್ವಲ್ಪ ಬೇಯಕ್ಕೆ ಬಿಡಬೇಕು, ಏಕೆಂದರೆ ಗೋಧಿದು ಎಲ್ಲ ಆಗಿರುತ್ತೆ ಅಲ್ವಾ. ಅದಕ್ಕೆ ಈಗ ನಮ್ಮ ಪಾಪು ಎದ್ಲು, ಅದಕ್ಕೆ ಅಲ್ಲಿಂದನೇ ಬಾಬಾ ಅಂತ ಇದ್ದೀನಿ. ಸೊ ಬರ್ತಾ ಆಯಿತೆ ನೋಡಿ ನಮ್ಮ ಪಾಪು ಫೈನಲಿ ಎದ್ದು ನಿದ್ದೆ ಕಣ್ಣು. ಅಯ್ಯೋ ಬಂಗಾರ ಅದು, ನನಗೆ ನನ್ನ ಮಗಳೇ ನನಗೆಲ್ಲ. ಮತ್ತೆ ಹಂಗೆ ಬಂದು ತಪ್ಕೊಂಡು ಮಲ್ಕೊಂಬಿಡುತ್ತೆ ಒಂದು ಸ್ವಲ್ಪ ಹೊತ್ತು. ಸದ್ಯ ನಾನು ಫುಲ್ ಸಾಣಿಸೋಷ್ಟೊತ್ತಿಗೆ ಎದ್ಲಲ್ಲ ಅನ್ನೋದು ಒಂದು ಹ್ಯಾಪಿ. ಫಸ್ಟೇ ಎದ್ರೆ ಸಾಣಿಸೋಕ್ಕೆ ಬಿಡಲ್ಲ ಫ್ರೆಂಡ್ಸ್ ಅವಳು, ಏಕೆಂದರೆ ಹಿಟ್ಟಲ್ವಾ ಬಂದು ಬಂದು ಮೈಗೆ ಕೈಗೆಲ್ಲ ಹಚ್ಕೊತಿರ್ತಾಳೆ. ಗಾಯ್ಸ್ ಆ್ಯಂಡ್ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಾನು ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಸಪೋರ್ಟಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಎಲ್ಲ ಆಗಿಂದಾಗಲೇ ಕ್ಲೀನ್ ಮಾಡ್ಕೋತೀನಿ ನಾನು, ಯಾಕೆಂದರೆ ಒಂದೇ ಸಲ ಎಲ್ಲ ಕ್ಲೀನ್ ಮಾಡೋದು ಅಂದರೆ ನನಗಾಗಲ್ಲ. ಸೊ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್. ಇವಾಗ ಅದು ಸ್ವಲ್ಪ ಬೆಂದಿದೆ ಅನಿಸುತ್ತೆ, ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ನೋಡ್ತಾ ಇರ್ಬೋದು ಫುಲ್ಲು ಬೆಂದು ಇವಾಗ ರೊಟ್ಟಿ ಥರ ಆಗಿದೆ. ಇದು ಎತ್ತಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ, ಈಸಿಯಾಗಿ ಬರುತ್ತೆ ನೋಡಿ. ಅದೇ ಬಿಟ್ಕೊಂಡಿರುತ್ತೆ ಈ ಕಡೆ ಈ ಕಡೆ ಹತ್ತಿರುವ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದೊಂಥರ ರೊಟ್ಟಿ ಥರ ಆಗುತ್ತೆ, ನಾನು ಎಣ್ಣೆ ಹಚ್ಚಿಲ್ಲ. ಎಣ್ಣೆ ಹಚ್ಚಿದರೆ ದೋಸೆ ಥರ ಆಗುತ್ತೆ ನೋಡಿ. ಫುಲ್ ರೆಡಿ ಚಿಕನ್ ಚಾಪ್ಸು ಆ್ಯಂಡ್ ದೋಸೆ. ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ. ಬಾಯ್.